ಮಮ್ಮಿ ಲಾಲಬೇಕು, ಮಮ್ಮ ಜೀಯಬೇಕು, ಎಲ್ಲದಕ್ಕೂ ಕರೀತಾಳೆ. ಆದರೆ ಇಷ್ಟ ಆದರೆ ಯಾರನ್ನು ಪಡ್ತಾಳೆ? ಅವ್ರ ಅಪ್ಪನ ಪಡ್ತಾಳೆ. ಮಗಳೇ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರೆ. ಬೆಳಗ್ಗೆ ಹೊತ್ತು ಸನ್ರೈಸ್ ಈ ಕಡೆ ಹಾಕಿ ಮಾಡಿ ಎರಡು ಕೈ ಬಸ್ಸಾರು ಕಾಯಿ ಮತ್ತು ಉಡ್ಲಿ ಕಾಲು ಹಾಕಿ ಪಲ್ಯ ಮಾಡಿದ್ದೀನಿ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫ್ರೈಡೇ 29ನೇ ತಾರೀಕು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ನಾನ ಎಲ್ಲ ಮುಗೀತು. ಆ್ಯಂಡ್ ನಮ್ಮ ರಿಲೇಟಿವ್ಸಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರಂತೆ, ಅಂಟು ಅಂತೆಲ್ಲ ಹೇಳ್ತಾರಲ್ಲ, ಹಿಂದಿನ ತಿಥಿ ಈ ಥರ ಸ್ನಾನ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಮಾಡಿಕೊಂಡೆ ಬೆಳಗ್ಗೆನೆ. ಇವತ್ತು ಔಟ್ಫಿಟ್ ಬಂದು ಇದು. ಅಯ್ಯನೇನು ಮಾಡಲ್ಲ ನನ್ನ ಮನೆಗೆ, ನನ್ನ ಮೂಡ್ ಹೇಗಿರುತ್ತೋ ಆ ಥರ ಅಯ್ಯನ್ ಮಾಡಿಕೊಂಡು ಹಾಕೋಬೇಕು ಅಂತಿದ್ರೆ ಹಾಕೋತೀನಿ, ಇಲ್ದಿದ್ರೆ ಇಲ್ಲ. ನಂಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ, ಬಟ್ಟೆ ಎಲ್ಲ ಅಯ್ಯನ್ ಮಾಡಿ ಪರ್ಫೆಕ್ಟಾಗಿ ಹಾಕ್ಕೊಳಕ್ಕೆ ನಂಗೆ ತುಂಬ ಇಷ್ಟ, ಮನೇಲಿ ತಾನೆ ಅಂತ. ಆದರೂ ಮೊನ್ನೆ ಎಲ್ಲ ಹಾಕ್ಕೊಂಡಿದ್ದಕ್ಕೆ ಅಯ್ಯನ್ ಮಾಡಿದ್ದೆ. ಇವತ್ತು ನಂಗೆ ಅಷ್ಟೊಂದು ಟೈಮ್ ಇಲ್ಲ, ಶುಕಿ ಮಲ್ಕೊಂಡಿದ್ದಾಳೆ. ಹೋಗಿ ನಾನು ಆ್ಯಸ್ ಯೂಶ್ವಲ್ ನನ್ನ ಕೆಲಸ ನಾಷ್ಟ ಮಾಡೋದು ಮತ್ತು ಪಾತ್ರೆಗಳೆಲ್ಲ ತೊಳಿಬೇಕು, ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಏನು ಕತೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲೇಬೇಕು, ಆ್ಯಂಡ್ ಸಪೋರ್ಟ್ ಮಾಡಲೇಬೇಕು ನೀವು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಓಕೆ. ಆ್ಯಂಡ್ ಇವಾಗ ಬೇಸಿಗೆ ಇರೋದ್ರಿಂದ ನಾವೇನೇ ಸ್ಕಿನ್ ಕೇರ್ ಮಾಡಿದ್ರು ಏನೂ ಪ್ರಯೋಜನವೇ ಇಲ್ಲ, ಸೆಕೆಯಲ್ಲೆಲ್ಲ ಬಂದುಬಿಡುತ್ತೆ. ಬಟ್ ಆದರೆ ಸನ್ಸ್ಕ್ರೀನ್ ಮಸ್ಟ್. ಆದರೆ ನನಗೆ ಯೂಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ, ಆದರೆ ನನಗೇನು ಅದ್ರ ರೆಗ್ಯುಲರ್ ಬೇಸಸ್ ಮೇಲೆ ಅದನ್ನು ಡೈಲಿ 2 ಲೇಯರ್ಸ್ ಹಾಕೋಬೇಕಂದ್ರೆ ನನಗೊಂದು ಸ್ವಲ್ಪ ಕಷ್ಟ, ಇರಿಟೇಟಿಂಗ್ ಥರ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಹಾಕೋತೀನಿ, ಕೆಲವೊಂದು ಸತಿ ಹಾಕ್ಕೊಳ್ಳಲ್ಲ. ಆ್ಯಂಡ್ ನನ್ನ ಹೇರ್ ಕೇರ್ ಬಗ್ಗೆನೂ ಕೇಳ್ತಾ ಇದ್ದೀರಾ ಕೆಲವೊಬ್ಬರು, ಏನು ಮಾಡ್ತೀರಾ, ಏನು ಶ್ಯಾಂಪು ಯೂಸ್ ಮಾಡ್ತೀರಾ. ನಾನು ಸುಮಾರು ಸತಿ ಹೇಳಿದ್ದೀನಿ ಏನು ಶ್ಯಾಂಪು ಯೂಸ್ ಮಾಡ್ತೀನಿ, ಏನು ಆಯಿಲ್ ಯೂಸ್ ಮಾಡ್ತೀನಿ ಅಂತ. ಬಟ್ ಆದರೂ ಕೂಡ ಅದ್ರ ಬಗ್ಗೆ ಕ್ವೆರೀಸ್ ಬರ್ತಾನೇ ಇದೆ. ನಾನು ವೀಡಿಯೋ ಕೂಡ ಮಾಡಿದ್ದೀನಿ, ಬಟ್ ಆದರೆ ಅದೇ 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 ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಅವ್ರಿಗೆ ಡೌಟ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಆದಷ್ಟು ಬೇಗ ನಾನು ಅದಕ್ಕೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ತುಂಬ ಸೆಕೆ ಆಗ್ತದೆ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಆ್ಯಂಡ್ ಮತ್ತೆ ಸಿಕ್ಕಿನಿ. ಆ್ಯಂಡ್ ಮತ್ತೆ ನಾನು ಎಲ್ಲೇ ಶಾಪಿಂಗ್ ಹೋಗಲಿ ಅಥವಾ ಯಾವಾಗಲಾದರೂ ಆಗಲಿ ನಾನು ಬ್ಯಾಗನ್ನು ಕ್ಯಾರಿ ಮಾಡಿದರೆ, ಯಾವ ಬ್ಯಾಗು, ನಾನು ತುಂಬ ಸತಿ ಪ್ರತಿಯೊಂದು ಡೀಟೇಲ್ಸು ನಾನು ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಆದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ ಅಥವಾ ಯೂಟ್ಯೂಬಲ್ಲಿ ಆಗಿರಲಿ, ನಿಮ್ಮ ಬ್ಯಾಗ್ ಲಿಂಕ್ ಕಳಿಸಿ, ನಿಮ್ಮ ಬ್ಯಾಗ್ ಲಿಂಕ್ ಕಳಿಸಿ ಅಂತ ಬರ್ತಿರುತ್ತೆ. ಆ್ಯಂಡ್ ಅದು ಎಲ್ಲದರದ್ದು ನಾನು ತೊಗೊಳ್ಳೋದೇ ಜೋಕಲ್ಲಿ. ಆ್ಯಂಡ್ ಇವತ್ತು ಒಂದು ಹೊಸ ಬ್ಯಾಗನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರು ನಂಗೆ ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಈ ಬ್ಯಾಗ್ ಲುಕ್ ವೈಸ್ ಹಿಂಗೆ ಕಾಣಿಸುತ್ತೆ, ನನಗೆ ಈ ಪ್ರಿಂಟ್ ತುಂಬಾ ಇಷ್ಟ ಆಯಿತು, ಹಂಗಾಗಿ ಈ ಪ್ರಿಂಟನ್ನು ನಾನು ಪಿಕ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಳಗಡೆ ಸ್ಪೇಷಿಯಸ್ ಆಗಿ ತುಂಬಾ ಜಾಗ ಇದೆ, ನಮ್ಮ ಸ್ಮಾಲ್ ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ, ತುಂಬಾ ದೊಡ್ಡದಾಗಿದೆ. ಇನ್ನೂ ಮಕ್ಕಳಿರೋರಂತೂ ಈ ಥರ ಬ್ಯಾಗ್ಗಳನ್ನ ತೊಗೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಏನೇ ಒಂದು ಪ್ರತಿಯೊಂದನ್ನು ಡಂಪ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಿರ್ಬೋದು. ಆದರೆ ಆಚೆ ಕಡೆ ನೋಡೋಕ್ಕೆ ತುಂಬಾ ಫ್ಯಾಷನೇಟೆಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗದು ತುಂಬಾ ಇಷ್ಟ ಆಗುತ್ತೆ ಈ ಬ್ಯಾಗ್ಗಳಲ್ಲಿ, ಯಾವುದೇ ಬ್ಯಾಗ್ ಆಗಿರಲಿ. ನಾನು ಇತ್ತೀಚೆಗೆ ಅಂತೂ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾನು ಕಂಟಿನ್ಯೂಸಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ. ಬ್ಯಾಗ್ ಕ್ವಾಲಿಟಿ ಅಂತೂ ನೋ ಕಾಂಪ್ರಮೈಸ್, ಇದರಲ್ಲಿ ನಿಮಗೆ ಹಲವಾರು ಪ್ರಿಂಟ್ಸ್ ಸಿಗುತ್ತೆ. ಇದೊಂದೇ ಮಾಡೆಲ್ ಅಲ್ಲ, ತುಂಬ 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 ಡಿಸೈನ್ಸ್ಗಳಿದ್ದಾವೆ, ತುಂಬ ತುಂಬ ಮಾಡೆಲ್ಸ್ ಇದ್ದಾವೆ. ನಿಮಗೇನಾದರೂ ಇಂಟ್ರೆಸ್ಟದ್ದು ಒಂದು ಒಳ್ಳೆ ಬ್ಯಾಗನ್ನು ತೊಗೋಬೇಕು ಅಂತಿದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಕೊಟ್ಟಿರ್ತೀನಿ, ಆ್ಯಂಡ್ ಆಲ್ಸೋ ಅವ್ರ ಯೂಟ್ಯೂಬ್ ಲಿಂಕನ್ನು ಕೊಟ್ಟಿರ್ತೀನಿ, ಸೊ ದ್ಯಾಟ್ ಚೆಕ್ ಮಾಡ್ಬೋದು. ಅದು ಅಲ್ಲದೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೋಡನ್ನು ಕೊಟ್ಟಿದ್ದಾರೆ, ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಿರ್ತೀನಿ, ಅದನ್ನು ನೀವು ಏನಾದರೂ ಅಪ್ಲೈ ಮಾಡಿದ್ರೆ ನಿಮಗೆ 10% ಆಫರ್ ಕೂಡ ಸಿಗುತ್ತೆ. ಸೊ ದ್ಯಾಟ್ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ತುಂಬ ದಿವಸದಿಂದ ಬ್ಯಾಗನ್ನು ತೊಗೋಬೇಕು ಅಂತಿದ್ದು ತೊಗೊಂಡಿಲ್ಲ ಅಂತಂದರೆ, ಖಂಡಿತ ನಾನು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಬ್ಯಾಗನ್ನು ಪರ್ಚೇಸ್ ಮಾಡ್ಕೋಬಹುದು. ಸೊ ದ್ಯಾಟ್ ನಿಮಗೂ ಕೂಡ ಖುಷಿ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ಕಡೆಯಿಂದ ನಿಮಗೆ ಒಂದು ಪುಟಾಣಿ ಹೆಲ್ಪ್ ಆಯಿತು ಅಂತ ಹೇಳಿ. ಆ್ಯಂಡ್ ಇಂಟ್ರೆಸ್ಟ್ ಇದ್ರೆ ಖಂಡಿತ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಓಕೆ. ಶುಕಿನ ಇಲ್ಲಿ ಶಿಫ್ಟ್ ಮಾಡಿದ್ದಾಯ್ತು ಮಲ್ಕೊಳ್ಳಿ. ಅವಳು ಕೆಲವೊಂದು ಸತಿ 9 ಗಂಟೆ ತನಕ ಮಲ್ಕೋತಾಳೆ,
ನೋಡೋಣ ಇವತ್ತೆಷ್ಟೊತ್ತು ತನಕ ಮಲ್ಕೋತಾಳೆ ಅಂತ. 9 ಗಂಟೆ ತನಕ ಮಲ್ಕೊಂಡ್ರೆ ನನ್ನ ಕೆಲಸ ಅಂತೂ ಸರ ಆಗುವಾಗ ಆಗ್ಬಿಡುತ್ತೆ, ಇಲ್ಲ ಅಂತಂದರೆ ಮಮ್ಮಿ ಚೂಚು, ಮಮ್ಮಿ ಕಕ್ಕ, ಮಮ್ಮಿ ಅಮ್ಮ ಪಪ್ಪ ಹತ್ರ ಹೋಗಬೇಕು, ಮಮ್ಮಿ ಬೂವ ಬೇಕು, ಮಮ್ಮಿ ಲಾಲ ಬೇಕು, ಮಮ್ಮ ಜಿಯ ಬೇಕು, ಎಲ್ಲದಕ್ಕೂ ಕರೀತಾಳೆ. ಆದರೆ ಇಷ್ಟ ಆದರೆ ಯಾರನ್ನು ಪಡ್ತಾಳೆ? ಅವ್ರ ಅಪ್ಪನ ಪಡ್ತಾಳೆ. ಎಲ್ಲ ಹೆಣ್ಮಕ್ಳು ಹಿಂಗೇನೇ ಯಾವಾಗಲೂ ಅವರಪ್ಪನ್ನೇ ಇಷ್ಟಪಡೋದು. ನಾನೇ ತಗೊಳ್ಳಿ, ಇವಾಗ ನನಗೆ ನಮ್ಮ ಮಮ್ಮಿ ಎಷ್ಟೇ 101 ಮಾಡಿದ್ರು ಕೂಡ ನನಗೆ ಆಸೆ ಆಗೋದು ನಮ್ಮ ಅಪ್ಪನ ಮೇಲೆ. ಹಾಗೆ ಹೆಣ್ಮಕ್ಳಂದರೆ ಅದೊಂದು ಬ್ಲೆಸ್ಸಿಂಗ್ ಥರ ಅಂತ ಹೇಳ್ಬೋದು. ನೆಕ್ಸ್ಟು ಗಂಡು ಮಗು ಏನಾದರೂ ಆದರೆ ನನ್ನನ್ನೇ ಇಷ್ಟಪಡೋದು, ಆ್ಯಂಡ್ ಅಫ್ಕೋರ್ಸ್ ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ನಾವು ಹೇಗೆ ನೋಡ್ಕೋತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇಷ್ಟಪಡಲಿ, ನನ್ನ ಥರನೇ ಇರಲಿ ಅನ್ನೋದು ನನ್ನ ಆಶಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಳು ಶುಕಿ ಒಂದೇ ಒಂದು ಫೀಚರು ಕೂಡ ನನ್ನ ಥರ ಇಲ್ಲ, ಸೇಮ್ ಅವ್ರ ಪಪ್ಪನ ಥರ ಹೆಣ್ಣು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಅವ್ರ ಅಪ್ಪನ ಥರನೇ ಉಳಿರೋದು. ಎಲ್ಲರೂ ಕೂಡ ನಿಮ್ಮ ಮಗಳೇ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ನಿಮ್ಮದು ಪಾಪ ಯಾರಿಗೆಲ್ಲ ಈ ಥರ ಆಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಈಗ ಸದ್ಯಕ್ಕೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ರಾತ್ರಿ ಒಂದು ಸ್ವಲ್ಪ ಪಾತ್ರೆನ ತೊಳೆದ್ಬಿಟ್ಟು ಮಲ್ಕೊಂಡೆ, ಇನ್ನು ಬಾಕಿ ಮುದ್ದೆ ಪಾತ್ರೆ ಎಲ್ಲ ನೆನೆಸಿಟ್ಬಿಟ್ಟಿರ್ತೀನಿ, ಬೆಳಗ್ಗೆ ಎದ್ದು ಇದು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಾಲೆಲ್ಲ ಜಾಸ್ತಿ ಉಳಿದ್ಬಿಟ್ಟಿದೆ ಇವತ್ತು. ನಿನ್ನೆ ನಾವು ನಮ್ಮಮ್ಮ ಮನೆಗೆ ಹೋಗಿದ್ರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲು ಉಳಿದ್ಬಿಟ್ಟಿದೆ. ರಾತ್ರಿನೂ ಕೊಟ್ಟಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಇವತ್ತು ಊಟ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿಂದು ಬಸ್ಸಾರು ಮಾಡೋಣ ಅಂತಿದ್ದೀನಿ. ಹುರುಳಿಕಾಳು ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ. ನಮ್ಮ ಮನೆಯಲ್ಲೆಲ್ಲ ಮಾಡ್ತಿರಲಿಲ್ಲ ನಾವು, ನಂಗೆ ಗೊತ್ತೇ ಇಲ್ಲ ನಂಗೆ ನುಗ್ಗೆಕಾಯಿಯಲ್ಲೂ ಬಸ್ಸಾರು ಮಾಡ್ತಾರೆ ಅಂತ. ನಂಗೆ ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು. ಅರೆ ಚೆನ್ನಾಗೇ ಇರುತ್ತೆ, ಏನು ಆ ಥರ ಏನು ತೆಗ್ದಾಕೋ ಥರ ಎಲ್ಲ ಇರಲ್ಲ. ಹೆಲ್ದಿ ಅಲ್ವಾ ಅದು, ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ, ಹೆಲ್ತ್ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಇವರು ನುಗ್ಗೆ ಸೊಪ್ಪು ತಿಂತಾರೆ, ಬಟ್ ಅದನ್ನು ಕೈಯಲ್ಲಿ ಅದನ್ನು ಕಸರೇನು ತಡ್ಕೊಳಕ್ಕಾಗಲ್ಲ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ತಿಂತೀನಿ ನಾನು. ಬಟ್ ಅದರ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಆದರೆ ನಮ್ಮ ದೇಹಕ್ಕೆ ಎಲ್ಲ ವಿಟಮಿನ್ಸು ಬೇಕಲ್ವಾ, ಹಾಗಾಗಿ ನಾವು ತಿನ್ನಲೇಬೇಕಾಗುತ್ತೆ. ಈಗ ನುಗ್ಗೆಕಾಯಿ ಬಸ್ಸಾರು ಹೇಗೆ ಮಾಡ್ತೀನಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಏನೂ ಹೇಳಿಲ್ಲ, ಚಿತ್ರಾನ್ನ ಮಾಡಿ ತುಂಬ ದಿವಸ ಆಯಿತು. ತುಂಬ ಅಂದರೆ 1 ತಿಂಗಳ ಮೇಲೇ ಆಗೋಯ್ತು, ನಾನು ಚಿತ್ರಾನ್ನನೇ ಮಾಡಲಿಲ್ಲ. ಹಬ್ಬದ ದಿವಸ ಅನ್ಸತ್ತೆ, ಶಿವರಾತ್ರಿ ಹಬ್ಬದ ದಿವಸ ನಾನು ಚಿತ್ರಾನ್ನ ಮಾಡಿದ್ದು. ಅದಾದಮೇಲೆ ನಾನು ಚಿತ್ರಾನ್ನನೇ ಮಾಡಿದ್ದಿದ್ದಿಲ್ಲ. ಯಾಕೋ ಚಿತ್ರಾನ್ನ ಮೇಲೆ ಆಸೆ ಆಗ್ತಾಯಿದೆ. ಚಿತ್ರಾನ್ನ ಮಾಡಿಬಿಟ್ಟು ಬಸ್ಸಾರು ಮಾಡಿಬಿಡ್ತೀನಿ, ಅಷ್ಟೇ ಫಿನಿಶ್ ಆಗುತ್ತೆ. ಬನ್ನಿ ಕೆಲಸನ ಶುರು ಮಾಡೋಣ. ಬೆಳಗ್ಗೆ ಹೊತ್ತು ಸನ್ರೈಸ್ ಈ ಕಡೆ ಇರುತ್ತಲ್ವಾ, ಇಲ್ಲಿ ಲೊಕೇಶನ್ಸ್ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸಾಯಂಕಾಲ ಬಂದರೆ ಈ ಕಡೆ ಅಂತೂ ಫುಲ್ ಪರ್ಫೆಕ್ಟಾಗಿ ಹಳ್ಳಿ ಥರ, ಇಲ್ಲಿ ಸನ್ಸೆಟ್ ಆಗ್ತಿರ್ಬೇಕಾದ್ರೆ ಇಲ್ಲೂ ಕೂಡ ಅದ್ಭುತವಾಗಿರುತ್ತೆ. ಅದು ಹೈಲೈಟ್ ಚೆನ್ನಾಗಿ ಕಾಣಿಸ್ತಿದೆ, ನಂಗೆ ತುಂಬ ಇಷ್ಟ ಆಗುತ್ತೆ ಈ ಸೀನ್ರೀಸ್ ನೋಡೋಕ್ಕೆ. ನಾವು ಮೊದಲಿಂದನೂ ಅಷ್ಟೇ ತುಂಬ ಅಂದರೆ ತುಂಬ ಮಾತಾಡ್ತೀವಿ, ಆಗಾಗ ನಮ್ಮಿಬ್ಬರಿಗೆ ಅಂತ ಟೈಮ್ ಕೊಡಬೇಕಲ್ವಾ, ಅದನ್ನು ಜಾಸ್ತಿ ಯೋಚನೆ ಮಾಡ್ತೀನಿ ನಾನು. ಫಸ್ಟ್ ನಾವಿಬ್ಬರು ಮಾತಾಡಿದ್ದೀರಾ, ನಾವಿಬ್ಬರು ಕರೆಕ್ಟಾಗಿದ್ದೀರಾ, ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಾ. ತೀರಾ ಜಗಳ ಆಡ್ತಿದ್ರೆ ನಾವು ಡೈರೆಕ್ಟಾಗಿ ನಾವು ಮಾತಾಡ್ಕೋತೀವಿ, ಹಿಂಗೆ ಆತ ಇದೆ ಬೇಡ ಇದು ಕ್ಲೀನಾಗಿ ಮಾತಾಡ್ಕೊಳೋಣ ಇದು ತಪ್ಪು, ಆಮೇಲೆ ಮುಂದೆ ಮುಂದೆ ರಿಲೇಷನ್ಶಿಪ್ ಕೆಟ್ಟೋಗುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಹಿಂಗೆನಾ ಸ್ವಲ್ಪ ಎತ್ತಿಡೋಣ ಅಂತ ಹೇಳಿ ಹಾಲು ಸ್ವಲ್ಪ ಜಾಸ್ತಿ ಉಳಿದಿದೆ, ಬೆಚ್ಚಗಾಗಿ ಹಾಲನ್ನ ಸ್ವಲ್ಪ ಬೆಚ್ಚಗೆ ಕಾಯಿಸ್ಕೊಂಡು ನೋಡ್ಕೋತಿದ್ದೀನಿ. ಚೆನ್ನಾಗಿ ಕಾಯಿಸಿಟ್ಟಿದ್ದೆ, ಹಾಕೋಣ ಅನ್ನೋಷ್ಟರಲ್ಲಿ ಮರ್ತುಬಿಟ್ಟೆ, ಅದು ಹಾರೇ ಹೋಗ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು, ಮೊಸರು ಇರುತ್ತಲ್ಲ ಅಂಡಿ ಮೊಸರು, ಏನೋ ಒಂದು ಮೊಸರು, ನಾನಿಲ್ಲಿ ಸ್ವಲ್ಪ ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಅಷ್ಟೇ. ಇದನ್ನು ಶೇಕ್ ಮಾಡೋ ಅವಶ್ಯಕತೆ ಇಲ್ಲ, ಎತ್ತಿಟ್ಬಿಟ್ರೆ ಆಯಿತು. ಈ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕು, ನುಗ್ಗೆಕಾಯಿನ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಒಂದು ಬೆರಳಷ್ಟು ಉದ್ದ, ಇಷ್ಟು ಉದ್ದ ಮಾಡಿಕೊಂಡ್ರೆ ಸಾಕು. ಹುರುಳಿಕಾಳು ಮತ್ತು ಬೇಳೆ ಬರುತ್ತಲ್ಲ ಮಾಮೂಲಿ ತೊಗರಿ ಬೇಳೆ,
ಎರಡನ್ನು ಮಿಕ್ಸ್ ಮಾಡಿ ನಾನು ಎರಡು ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನುಗ್ಗೆಕಾಯಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಜಸ್ಟ್ ವಿಸಿಲ್, ಒಂದು ವಿಸಿಲ್ ಬಂದರೆ ಸಾಕು. ಇದ್ರ ಬೇಳೆ ಬೆಂದಿರುತ್ತಲ್ಲ, ನಾವು ಒಂದು ಸ್ವಲ್ಪ ಬಸ್ಸಾರು ರುಬ್ಬಕ್ಕೆ ಒಂದು ಸ್ವಲ್ಪ ಬೇಳೆ ಬೇಕಾಗುತ್ತೆ. ಅದನ್ನು ಇವಾಗಲೇ ತೆಗೆದಿಟ್ಕೊಳ್ತೀನಿ. ನಾನು ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ. ಏನಕ್ಕೆ ಈಗ ಎಕ್ಸ್ಟ್ರಾ ನೀರು ಸೇರಿಸ್ತಾ ಇದ್ದೀನಿ ಅಂತಂದರೆ, ಬಸ್ಸಾರನ್ನು ಈ ಸೊಪ್ಪು ಮತ್ತು ಏನೇ ಆಗಿರಲಿ ನಾವು ಏನರಲ್ಲಿ ಬಸ್ಸಾರು ಮಾಡ್ತಾ ಇದ್ದೀವೋ ಈ ನೀರಲ್ಲೇ ನಾವು ಸಾರನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿನೇ ನಾನು ಬೇರೆ ಎಕ್ಸ್ಟ್ರಾ ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳಲ್ಲ. ಇದರಲ್ಲಿ ಏನು ನೀರಿರುತ್ತೋ ಬೇಯಿಸಿರೋದು, ಸೊಪ್ಪು ಕಾಳು ಬೇಳೆ ಏನಿರುತ್ತೋ ಅದೇ ನೀರಲ್ಲೇ ನಾನು ಬಸ್ಸಾರು ಮಾಡೋದು. ಆಗ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೇನೆ ಇದ್ರ ಜೊತೇಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈ ಕಾಳಿಗೆ ಮತ್ತು ಕಾಯಿಗೆ ಎಲ್ಲ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದಾದ್ಮೇಲೆ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಕರೆಕ್ಟಾಗಿ ಬೆಂದಿರುತ್ತೆ. ಚಿತ್ರಾನ್ನ ಮಾಡಿದ್ದೆ, ಬೇಗ ಬೇಗ ಕಲಿಸ್ಬಿಟ್ಟು ನಮ್ಮ ಅತ್ತೆ ತೋಟದಲ್ಲಿದ್ದರು, ಹಾಗಾಗಿ ತೋಟಕ್ಕೆ ಕಳ್ಸೋಣ ಅಂಥೇಳಿ ಪ್ಯಾಕ್ ಮಾಡ್ತಿದ್ದೆ ನಾನು. ಸಾರಿಗೆ ಬೇಳೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಹೆಸಲು 7-8 ಹೆಸಲು ಹಾಕ್ಕೊಂಡಿದ್ದೀನಿ ನಾನು. ಸುಟ್ಟಿರೋ ಈರುಳ್ಳಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅಷ್ಟೇನೆ. ಒಂಚೂರು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ, ಚಿಕ್ಕ ನಿಂಬೆಹಣ್ಣು. ಆ್ಯಕ್ಚುಲಿ ಇದರೊಳಗಡೆ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಬೇಕಾಗಿತ್ತು. ಕೊತ್ತಂಬರಿ ಇಲ್ಲದೇ ಇರೋ ಕಾರಣ ನಾನು ಆ್ಯಡ್ ಮಾಡ್ತಾ ಇಲ್ಲ. ಆ್ಯಂಡ್ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನಾನು ಅಷ್ಟೇನೆ. ಜೀರಿಗೆ ಹಾಕೋಬೇಕಾಗುತ್ತೆ ಮಸಾಲೆನ. ನಾವು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಈಗ ಕುಕ್ಕರಲ್ಲಿರುವಂಥ ಬೇಳೆ ಎಲ್ಲನೂ ಬೆಂದಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು. ನುಗ್ಗೆಕಾಯಿ ಎಲ್ಲನೂ ಪರ್ಫೆಕ್ಟಾಗಿ ಬೆಂದಿದೆ. ಬೆಲ್ಟನ್ನ ರಿಮೂವ್ ಮಾಡಿ ಕುಕ್ಕರ್ ಸಮೇತ ಈಸಿ ಬಗ್ಗಿಸ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾವು ಕೈಯಲ್ಲಿ ಬಗ್ಸಿ ಅದೇನೋ ತೂತಿಂದು ಪಾತ್ರೆ ಬರುತ್ತಲ್ಲ ಅದರಲ್ಲೆಲ್ಲ ಮಾಡೋಕೆ ಹೋದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ನಾನು ಮಾಡೋ ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ ಕೇಸ್ ನಾನು ಏನಾದರೂ ಏನೇ ಸೊಪ್ಪಾಗಲಿ ಏನೇ ಆಗಲಿನೂ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಈ ರೀತಿ ಬೆಲ್ಟನ್ನು ಓಪನ್ ಮಾಡಿ ಈ ರೀತಿ ಬಗ್ಗಿಸ್ಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ರಿ ಅಷ್ಟೆಲ್ಲ ನೀರು ಹಾಕಿದ್ದೀನಿ ಆದರೂ ಕೂಡ ಕಡಿಮೆನೇ ಇದೆ ನೀರು, ಏನು ಮಾಡೋಕ್ಕಾಗಲ್ಲ. ಕಡಿಮೆ ಇದ್ದಾಗ ಎಕ್ಸ್ಟ್ರಾ ಸೇರಿಸ್ಕೊಳ್ಳೇಬೇಕಾಗತ್ತೆ. ಆಲ್ಮೋಸ್ಟ್ ನಾನು ಯಾವಾಗ್ಲೂ ಕೂಡ ನಾನು ಸೊಪ್ಪಲ್ಲಿ ಏನು ನೀರಿರುತ್ತೋ ಅದನ್ನೇ ಸೇರಿಸ್ಕೊಂಡು ಮಾಡ್ತೀನಿ. ಇವತ್ತು ಅನ್ಫಾರ್ಚುನೇಟ್ಲಿ ಹುಳ್ಳಿಕಾಳು ಜಾಸ್ತಿ ನೀರು ಎಳಿಯುತ್ತೆ ಅಂತ ಅನ್ಸುತ್ತೆ, ಅದು ನನಗೆ ಐಡಿಯಾ ಇರಲಿಲ್ಲ. ನಾನು ಮೀಡಿಯಮ್ ಆಗಿ ಹಾಕಿದ್ದೆ, ನನ್ನ ಸಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಸೇರಿಸ್ಕೊಳ್ಳೋದು ಒಂದು 1/2 ಚಮಚ ಆಗೋಷ್ಟು. ಇಷ್ಟು ಬಂದಿದೆ ಅಷ್ಟೇ. ನಾನು ನೋಡಿ ಈ ಥರ ಒಳಗಡೆ ಇರೋದು ಅದರಲ್ಲಿ ಅಂಶ ಇರುತ್ತಲ್ಲ ಹುಳಿಕಾಳು ಅಂಶ ಎಲ್ಲನೂ ಬಂದಿರುತ್ತೆ. ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು ಹುಳಿಕಾಳು, ತಿನ್ನಬೇಕು. ಒಂದೊಂದು ಸತಿ ನಾನು ಏನೇ ಸೊಪ್ಪಾಗಲಿ ಬಸ್ಸಾರು ಮಾಡಬೇಕಾದ್ರೆ ಸ್ಲ್ಯಾಬ್ ಮೇಲೇ ಹಾಕ್ಬಿಡ್ತೀನಿ. ಕೆಲವೊಂದು ಸತಿ ಸ್ವಲ್ಪ ಇತ್ತು ಅಂತಂದರೆ ಪ್ಲೇಟ್ಗೆ ಹಾಕ್ಕೋತೀನಿ, ಜಾಸ್ತಿ ಇತ್ತು ಅಂತಂದರೆ ಸ್ಲ್ಯಾಬನ್ನ ಒರೆಸಿರ್ತೀವಲ್ಲ ಯಾವಾಗ್ಲೂ ಸ್ಲ್ಯಾಬ್ ಮೇಲೆ ಹಾಕ್ಬಿಟ್ರೆ ಬೇಗ ಹರ್ಕೊಂಬಿಡುತ್ತೆ. ಆ್ಯಂಡ್ ತಟ್ಟೆಲಿ ಹಾಕಿದ್ರೂ ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಬೇಗ ಹರ್ಕೊಳ್ಳುತ್ತೆ. ಸ್ವಲ್ಪ ಫ್ಯಾನು ಹಾಕ್ಬಿಡ್ತೀನಿ, ಬೇಗ ಹಾರಿದಾದಮೇಲೆ ಹಿಂಡ್ಕೊಳ್ಳೋದಷ್ಟೇ ಕೆಲಸ. ಹಾಕಿ ಬಿಟ್ಬಿಟ್ರೆ ನೀಟಾಗಿ ಹರ್ಕೊಬಿಡುತ್ತೆ, ಇದೇನು ಹಿಂಡೋ ಅವಶ್ಯಕತೆ ಇಲ್ಲ. ಸೊಪ್ಪನ್ನ ನೀಟಾಗಿ ಹಿಂಡ್ಬಿಟ್ಟು ಹಾಕೋತಾರಲ್ಲ, ಇದನ್ನು ಲೈಟಾಗಿ ಹಿಂಡ್ಕೊಂಡ್ರೆ ಸಾಕು, ನಾವೇನು ಹಿಂಡಲೇಬೇಕು ಅನ್ನೋಂಥದ್ದಿಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ಡ್ರೈಯಾಗಿ ಬೇಕು ನಿಮಗೆ ಸೊಪ್ಪು ಅಂತಂದರೆ ಮಾತ್ರ ಹಿಂಡ್ಬಿಟ್ಟು ಹಾಕೋಬೋದು. ನಾನು ಇವತ್ತು ಹಿಂಡಿ ಹಾಕ್ತೀನಿ. ಏನಕ್ಕೆ ಅಂತಂದರೆ ಇನ್ನೊಂದು ವಿಷಯ, ಹಿಂಡಿದಾಗ ನಮಗೇನು ಅಡ್ವಾಂಟೇಜು ಅಂತಂದರೆ ಇದರಲ್ಲಿರೋ ಸಾರ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸ್ಪೆಷಲಿ ನಾವು ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟಿರ್ತೀರಿ ಸೊಪ್ಪಿಗೆ, ಬಟ್ ಆದರೆ ಆ ನೀರು ವೇಸ್ಟ್ ಆದರೂ ಪರವಾಗಿಲ್ಲ. ಇದರಲ್ಲಿ ಹಿಂಡ್ದಿರಲ್ಲ ನಾವು ಸೊಪ್ಪನ್ನು, ಹಿಂಡಿ ಬರುವಂಥ ನೀರನ್ನು ಇದರೊಳಗಡೆ ಸೇರಿಸ್ಕೊಳ್ಳೇಬೇಕು, ಓಕೆನಾ? ಅದು ಒಂದು ಟೇಸ್ಟ್ ಬರೋಕ್ಕೆ ಒಂದು ಮೇಜರ್ ಥಿಂಗ್. ಈ ಸೊಪ್ಪನ್ನು ಹಿಂಡಿರೋ ನೀರನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ನಾವು ಬೇಯಿಸ್ಬೇಕಾದ್ರೆ ಎಕ್ಸ್ಟ್ರಾ ಇರೋ ನೀರನ್ನ ಸೈಡ್ಗಿಟ್ಟರೂ ಪರವಾಗಿಲ್ಲ, ಬಟ್ ಆದರೆ ಇದನ್ನು ಇಡೋ ಅವಶ್ಯಕತೆ ಇಲ್ಲ, ಇಡಬಾರ್ದು. ತುಂಬಾ ಹೆಲ್ದಿ ಇದು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಸರಿ ಬನ್ನಿ, ಇದು ಹಾರಲಿ, ಅಷ್ಟರಲ್ಲಿ ನಾನು ಸಾರಿಗೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಈ ಥರ ಇದೆ, ಇದಕ್ಕೆ ಒಗ್ಗರಣೆ ಕೂಡ ಹಾಕೋಬೇಕಾಗತ್ತೆ. ಸಾರು ಸ್ವಲ್ಪ ಮಂದ ಇದೆ, ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋತೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಸೊಪ್ಪಿಂಡಿರೋಂಥ ನೀರನ್ನು ಕೂಡ ಇದರೊಳಗಡೆ ಸೇರಿಸ್ಕೋತೀನಿ. ಈಗ ಸದ್ಯಕ್ಕೆ ಇದನ್ನು ಕಾಯಕ್ಕಿಡೋಣ. ಸೊಪ್ಪಿನ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ,
ಚಿಟಪಟ ಅಂದಿರೋದು. ಇಲ್ಲಿ ಸೊಪ್ಪಿನ ಒಗ್ಗರಣೆಗೆ ನಾನು ಕರಿಬೇವು ಮತ್ತು ಮೆಣಸಿನಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿನ ತೊಗೊಂಡಿಲ್ಲ. ಏನಕ್ಕೆ ಅಂತಂದರೆ ಇದು ಕಾಳಲ್ವಾ, ಹಾಗಾಗಿ ನಾನು ಬೆಳ್ಳುಳ್ಳಿನ ತೊಗೊಂಡಿಲ್ಲ. ಸೊಪ್ಪು ಹಾಕಿದರೆ ನಾವು ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ. ನಾನು ಎರಡನ್ನೂ ಸೊಪ್ಪು ಸೊಪ್ಪು ಅಂತ ಹೇಳ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಹಂಗೆ ಕರೆಯೋದು, ಬಸ್ಸಾರಿನ ಸೊಪ್ಪು ಅಂತ ಹೇಳ್ಬಿಟ್ಟು. ನಾವು ಕಾಳು ಹಾಕಲಿ ಏನೇ ಹಾಕಲಿ ನಾವು ಸೊಪ್ಪು ಅಂತಲೇ ಕರೆಯೋದು. ಬಟ್ ಆದರೆ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಸೊಪ್ಪಿರುತ್ತಲ್ಲ ಮಾಮೂಲಿ ಸೊಪ್ಪು, ಅದಿದ್ದರೆ ಮಾತ್ರ ನಾವು ಬೆಳ್ಳುಳ್ಳಿ ಹಾಕೋದು. ಇದಕ್ಕೆಲ್ಲ ಸುಮ್ಮನೆ ಒಗ್ಗರಣೆ ಕೊಡ್ತೀವಿ ಅಷ್ಟೇನೆ. ಚಿಟಪಟ ಅಂದಮೇಲೆ ಈಗ ಇದನ್ನು ಸೇರಿಸ್ಕೋತೀನಿ ನಾನು. ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಈಗ ಕರಿಬೇವನ, ನಾನಂತೂ ದೂರ ಓಡ್ ಬಂದ್ಬಿಡ್ತೀನಿ. ಈಗ ಒಂದೇನು ಮಾಡಬೇಕು ಅಂದರೆ ಸ್ವಲ್ಪ ಸಾರನ್ನ ತೆಗೆದುಕೊಂಡು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿ, ಎರಡು ಕೈ ಇದ್ದಿದ್ರೆ ನಾನು ಹಂಗೆ ಮಾಡಿಬಿಡ್ತಿದ್ದೆ. ಒಂದರಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ಇವಾಗ ಸೊಪ್ಪನ್ನ ಹಿಂಡ್ಬಿಟ್ಟು ಇದೊಳಗಡೆ ಹಾಕ್ಕೊಳ್ಳೋದಷ್ಟೇ. ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೋಬೇಕು ಅಷ್ಟೇ. ತುಂಬ ಈಸಿ, ಬಟ್ ಆದರೆ ತುಂಬಾ ಹೆಲ್ದಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು ಅಷ್ಟೇ. ಬಸ್ಸಾರು ಗಮ ಗಮ ಅಂತಿದೆ. ಈ ಕಡೆ ಒಂದು ಹುರುಳಿಕಾಯಿ ಪಲ್ಯ, ನುಗ್ಗೆಕಾಯಿ ಮತ್ತು ಹುರುಳಿಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ. ಪಲ್ಯನೋ ಸೊಪ್ಪೋ ಏನೋ ಒಂದು ಅಂತ ಅಂದ್ಕೊಳ್ಳಿ, ಪ್ಲೀಸ್ ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡಿ. ನಾನು ಏನೋ ಒಂದು ಹೇಳ್ತಾ ಇದ್ದೀನಿ. ಸೊಪ್ಪು ಅಥವಾ ಪಲ್ಯ ನಿಮ್ಗೇನು ನೀವು ನೀವೇನು ಅನ್ಕೋತಿರೋ ಅದು ಓಕೆನಾ? ಒಟ್ಟಲ್ಲಿ ಇದು ಬಸ್ಸಾರು ಚೆನ್ನಾಗಿರುತ್ತೆ. ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಅಂದರೆ ತುಂಬ ಹೆಲ್ದಿ. ಹಾಗೆ ಹೋಯಿತು. ಇವಾಗ ಒಂದು ಸ್ಮಾಲ್ ಏನೋ ಫಂಕ್ಷನ್ ಅಟೆಂಡ್ ಮಾಡೋದಿದೆ, ಹಾಗಾಗಿ ಹೊರಡ್ತಾ ಇದ್ದೀವಿ. ರೆಡಿಯಾಗಿ ಕುತ್ಕೊಂಡಿದ್ದೀನಿ, ನಮ್ಮ ಮತ್ತೆ ಬರೋದಕ್ಕೆ ವೇಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಶುಕಿ ಹೇಗೆ ರೆಡಿ ಆಗಿದ್ದಾಳೆ ಅಂದರೆ ಬೈಲಿ ತೋರಿಸ್ಬಾರ, ಫ್ರೆಂಡ್ಸಿಗೆ ತೋರಿಸ್ಬಾರ ಸಮಯ. ಹೇರ್ ಬೆಂಡ್ ಹಾಕ್ಕೊಂಡು ಹೇರ್ ಬೆಂಡ್ ತೋರಿಸಿ, ಈ ಕಡೆ ತೋರಿಸು. ಹಿಂಗೆ ವೆರಿ ಗುಡ್. ಸ್ನೇಕ್ ಬೊಟ್ಟಿಕೊಂಡು ಡ್ರೆಸ್ ಸ್ಟಾರ್ ಬಟ್ಟೆ ಹಾಕ್ಕೊಂಡು, ಸ್ಟಾರ್ ಬಟ್ಟೆ ಹಾಕ್ಕೊಂಡು ರೌಂಡ್ ರೌಂಡ್ ಮಿಡ್ಡಿ ಮಿಡ್ಡಿ ತೋರಿಸು. ಮಿಡ್ಡಿ ಹಾಕ್ಕೊಂಡು ಮಿಕ್ಕಿ ಮೌಸ್ ಸ್ಲಿಪ್ಪರ್ಸ್ ಹಾಕಿ ನೋಡ್ಲಿ. ಎಸ್ ಮಾಡಿ, ಇಲ್ಲಿ ಫ್ರೆಂಡ್ಸ್ಗೆಲ್ಲ ಎಸ್ ಮಾಡು. ನಾನೇನು ಮೇಕಪ್ ಆಗಿಲ್ಲಪ್ಪ. ಶುಕಿ ನಿಂಗ್ ಯಾರ್ ಬೇಕು? ಮಮ್ಮ ಬೇಕ ಚಿನ್ನಿ. ಹ್ಮ್ ಅಟ್ಟಿ ಮಟ್ಟಿ ನಂಬಡಲ್ಲ. ನಿಂಗ್ ಯಾಕ ನಿಂಗ್ ಯಾರು ಬೇಕು ಮರ? ನಿಂಬುವಿನ ನಾನು ಯಾರು? ನಾನು ಬೇಡ. ನೀನು ಗಾನವಿನ? ನಿನ್ ಗಾನವಿನ? ನೀನು ದೊಡ್ಡೋಳಾದ ಲಲ್ಲಷ್ಟು ಆಗೋದ? ಅಯ್ಯೋ ಮುದ್ದು ದೊಡ್ಡೋಳಾದೆ ಎಲ್ಲ ಮಕ್ಕ ತೋರ್ಸು.
ಎಲ್ಲಮ್ಮ ಎಷ್ಟು ಉದ್ದಾಗಿದೆ ನೋಡ್ತಿ. ಓಹೋ ಎಷ್ಟು ಉದ್ದ ಆಗ್ಬಿಟ್ಟೋಳಪ್ಪ ಶುಕಿ, ಮೆಹಂದಿ ಎಲ್ಲ ಹಾಕೊಂಡಿದ್ಯಾ ಕಂದ ತೋರ್ಸು. ಸ್ಕೂಲ್ಗೆ ಓದಿದ್ದೀನಿ ನಾಳೆಯಿಂದ. ಅಯ್ಯೋ ಇವಳಿಗೆ ಜ್ವರ ಬಂದ್ಬಿಟ್ಟೈತಿ ಇವಳ್ಕ ಟೆಡ್ಡಿಕ. ಅಯ್ಯೋ ಟೆಡ್ಡಿ ಚುಯ್ ಅಂತಾಳೆ. ಊಟ ತಿಂದಮ್ಮ. ಏನ್ ತಿಂದಮ್ಮ? ಚಿಕನ್ನು. ಮಮ್ಮ ಏಕ ಪಪ್ಪ ಏಕ? ಏನೋ ನೋಡಿದ್ರಲ್ಲ ಎಷ್ಟೆಲ್ಲ ಮಾತಾಡ್ತಾಳೆ ಶುಕಿ ಅಂತ ಹೇಳಿ. ಇದು ಕಡಿಮೆ ವಿಡಿಯೋ ಮಾಡ್ತಿರೋದಕ್ಕೆ ಕಡಿಮೆ ಮಾತಾಡಿರೋದು. ಬಾಯಿಗಂತೂ ಬಿಡುವೇ ಇರೋದಿಲ್ಲ ಅವಳಿಗೆ, ಅಷ್ಟು ಮಾತಾಡ್ತಾಳೆ ಇತ್ತೀಚೆಗೆ ಅಂತೂ. ಅದಕ್ಕೆ ಫಸ್ಟ್ ಸ್ಕೂಲ್ಗೆ ಹಾಕೋಣ ಅಂತ ಡಿಸೈಡ್ ಮಾಡಿರೋದು ನಾನು. ಆ್ಯಂಡ್ ನಿಮ್ಮ ಮಕ್ಕಳು ಹೇಗೆ ಏನು ಕತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋನ ನಾನು ಈಗಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಹೀಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಬಾಯ್.